ನೂನೈವತ್ತು ವರ್ಷಕ್ಕೂ ಮುಂದೆನಿ ದುರ್ಗದ ಬೇಲಿ ಹೋಗ್ತರಬೇಕ ಈಗ ಯಾರು ಹೋಗೋರು ಇದ್ದಿಲ್ಲ ಇನ್ನ ಎಣ್ಣಿ ತರಾಕ್ ಅಂತೇಳಿ ನಾ ಹೋಗಬೇಕಲ್ಲ ಅಂತೇಳಿ ನಾನು ಸುಮ್ನಾಗಿದ್ದೀನಿ

ಮತ್ತೆ ನೀವು ಅಷ್ಟ ಹೆಚ್ಚಿನ ನೀ ಊರಾಗ ನನ್ನ ಗಂಡ ಈಗ ಒಂದ್ ಎರಡು ವರ್ಷದ ಹಿಂದೆ ನಕ್ಲೇಶ್ ತಗೋ ನಕ್ಲಿಸ್ ತಗೋ ಜಗ್ಗ ಹೇಳಿದ್ನ ತಗೊಂಡಿದ್ದಿಲ್ಲ ಎದಕ್ ಬೇಕ ಏನ್ ನನ್ಗೆ ಹಕ್ಕಳು ಆಸೆ ಇಲ್ಲ ಬಂದರ್ಗ ಅಷ್ಟು ವ್ಯಾಮೋ ಅನ್ನೋದೇ ಇಲ್ವಾ ನನಗೆ ಅದಕ್ಕೆ ನಾ ಸುಮ್ಮನೆ ಇದ್ನೆ ಈಗ ಬಾಳ್ ಹೊತ್ತಕಲಾ ನಾ ಯಾಕೆ ಬೇಜಾರ್ ಹೇಳಿ ತಗೊಂಡಾಕತ್ತೇನ್ ನೋಡಿ

ಏನ ಅವರು ಪಾರಕ ಗಿರ್ಜಕ್ಕನ ರೆಡಿ ಆಗಕತ್ತಿದ್ರು ನಾನು ಹೋಗಿ ತಯಾರಾಗಿ ಬರ್ದನ ಅಂತ ಇಲ್ಲಿಗೆ ಬಂದು ನಿಮ್ಮ ಕೂಟ ಮಾತಾಡಕತ್ತೆ ನೋಡ ನಾ ಪೇಟಿ ಹುಕಿನಲ್ಲ ಕೊಡಿ ಇಲ್ಲಿಂದ ಯಾವ ತಿಲಿಗ ಚು ಎಣ್ಣೆ ಅಂದಲ್ಲ ಅದನ್ನ ಅಲ್ಲೇ ತಗೊಂಡ ಬರ್ತೀನಿ ಕೊಡು ರೊಕ್ಕ ಕೊಡು ಅಯ್ಯಕ್ಕ ನನಗೂ ನಿನ್ ತೇಲಿ ಪಾಪ ಬಾಂಡತಿ ಕುಗುಂಜಿನ ಹಂಗೆ ಇರೋದು ನನಗೂ ನೋಡಕ್ಕ ಹೋಗುತ್ತ ಹೊಟ್ಟೆ ಅನ್ಕೊಳ ಬಾಯ್ ಆಗ್ಬರ್ತಾವ್ ಅಥವಾ ಅಮ್ಮ ನಮ್ಮಂಗ ನೀನು ಜಡಿ ಹಾಕೊಳ್ಳು ಅಂತ ಕೊಡ್ತಾನೆ ತಡಿ ಹಿಂಗ್ಯಾಕ್ ಮಾಡ್ತಿ ಪುರ್ಸತ್ತಿಂದ ಓಡ್ ಹೊಂಟಿ ಅಲ್ಲ ಗಿರ್ಜಿ ತಯಾರಾಗಿ ಬರ್ತಾನೆ ಅಂತ ಹೇಳಿ ಇಲ್ಲಿ ಕುಂತ ಪಂಟ ಚಾಳಲ್ಲ ಏನ ಇವ್ ಐಕ್ ತಡಿ ಹೇಳ್ತಾನೆ

ಅಡ್ಡ ನಿಮಿಷ ಪರಕ ಸೀರೆ ಉಟ್ಕೊಂಡು ಬರ್ತೇನೆ ಹೋಗಿ ನೀನು ಪಟ್ಟ ತುಟ್ಕೊ ನೋಡಿದ್ನು ಬಂಗಾರ ತರ ಆಗ್ತಾಳ ಅಂತೇಳಿ ಎಷ್ಟು ಸೊಕ್ಕ ಗಿರ್ಜಿಗೆ ಹ್ಮ್ ನಮ್ಮ ಗಂಡಗಳು ಅದಾವ್ ಇವಾಗ ಯಾವಾಗ ಮಾಡಿಸ್ಕೊಡ್ತಾವ ನಾವ್ ನೋಡೇವ ಹೆಂಗ ದೇವ್ ಕೈ ಆಗಿಲ್ಲ ಕೊಳ್ಳಾಗಿಲ್ಲ ಹೆಂಗ ದೇವ್ ನೋಡೇವ ಏನ್ ಮಾಡಕತ್ತೈತಿ ಅವಾಗ ಒಂದ್ ಮಾಡಿಸ್ಕೊಂಡ್ ಅಂತ ಇದೊಂದ್ ಸರನಾರ ಆಗೇತಿ ಇಲ್ಲಿ ಕಂದ್ರ ಅದು ಇಂದಂಗ್ ಕುಂದಿರ್ತಿದ್ದೆ ಹೊಕ್ಕಂತೂರಿ ಒಳಗ್ ಕೆಲಸದವ್ ನಾನ ಸಂಜಿಕ ಎಂಟರ್ ಬಸ್ಸಿಗೆ ಹೋಗಿ ತಗೊಂಡ್ಬರ್ತೇನೆ ಅಂತ ಈಕೇನ ತಂದ್ ಕೊಡಂಗ್ ಕಾಣ್ಲಿಲ್ಲ ಹೋಗೇ ಬಿಟ್ಲ ರೀ ಎಲ್ ಹೋದ್ರಿ ಇವ್ರ ಎಲ್ ಹೇಳ್ರಿ ಪಾರಕ್ ಗೆ ಶಾಂತಕ್ಕ ಹೇಳಿದ್ ನಾನು ಪೇಟಿಗೆ ಬರ್ತೇನೆ ಅಂತ ಹೇಳಿ ರೊಕ್ಕ ಕೊಡ್ರಿ ನನ್ನ ಕಡೆ ಸಂಗದ ತಗ್ಸಿದ್ದ ಒಂದು ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಒಟ್ಟ ಅದಾವ್ ರೊಕ್ಕ ಅದಾವ್ ನೀವ್ ಎಲ್ಲಿಂದ ರೊಕ್ಕ ಬರ್ತಾವಂದ್ರಲ್ಲ ಆ ಒಟ್ಟು ಕೊಟ್ ಬಿಡ್ರಿ ಒಂದ್ ನಕ್ಲೇಸ್ ತಗೊಂಡ್ಬರ್ತೇನೆ ನೀವು ಬರ್ಬೋದ್ರ ಬೇಕಾರ ಬರ್ರಿ ನೋಡಿ ಚಂದಾಚಾರ ನೋಡಿ ತಗೊಂಬಂದ್ರ ಆತ ತೂಕ ಅದು ಹೆಂಗ ಹೆಚ್ಚು ಕಮ್ಮಿ ಮಾಡಿಸಿ ಗಿರ್ಜಾ ಬೇಜಾರ್ ಮಾಡ್ಕೋಬೇಡ ಅವ ಇವತ್ತು ರೊಕ್ಕ ಕೊಡುದಿಲ್ಲ ಅಂದ

ತಯಾರರ ಆಗಿ ಬರುವಾಗ ರೊಕ್ಕ ಕೊಡ್ತೇನೆ ಅಂತ ರೊಕ್ಕ ತಗೊಂಡು ಮತ್ತೆ ತಯಾರಾಗಕ್ಕೆ ಹೋಗಿ ಆದ್ರ ಸೀರಿ ಸಂಯಾಗ ತುರ್ಕಿಟ್ಟೆ ಅಂದ್ರೆ ಮತ್ತೆ ಆಮೇಲೆ ಅದಕ್ಕೆ ಹುಡ್ಕೋತ ನಿಲ್ತೀನಿ ಬಡ ಬಡ ಹೋಗಿ ಚಲೋ ಸೀರಿ ಹುಡುಗ ಆ ನಾನು ಬರ್ತೇನೆ ಅಂತ ನಡಿ ಹೋಲತ್ತ ತಗೋತೀನಿ ಅಂತ ಹೆಚ್ಚು ಕಮ್ಮಿ ಮಾಡಿ ತಗೊಂಡ್ರಿಂಗ ಶೆಟ್ಟಿ ಕಡೆನು ಒಂದ್ ಇರುವಂಗಿರ್ಲಂತ ಒಂದ್ ಇಪ್ಪತ್ ಸಾವಿರ ಇಸ್ಕೊಂಡ್ ಬಂದೇನಿ ಕೊಡ್ತೇನೆ ಅಂತ ಹೇಳೇನಿ ಹೂವ ಇವು ಈ ಹೆಣ್ಮಕ್ಳಿಗೆ ಬಂಗಾರ ತಗೊಳ್ಳುದಂದ್ರು ಅರ್ವಿ ಅಂದ್ರೆ ಏನು ಖುಷಿ ಏನ್ ತಾನ ಹಂಗೆ ಬಿಡ ಹೆಣ್ಮಕ್ಳೇ ಇಪ್ಪ ಎಲ್ಲರ ಹೊಂಟಾಗಿ ಇಷ್ಟು ಗಡ ತಯಾರಾಗಿದ್ದು ಇದಪ್ಪ ಅಷ್ಟ ಅದು ಬಂಗಾರದ ಅಂಗಡಿಗೆ ಅಂತ ಪಟಕ್ನ ತಯಾರಾಗಿ ನೀನ್ ಬೇರೆ ಅದಕ್ಕರಾದ್ರೆ ಗಿಡ ಹಾಕಿದ್ದಿಲ್ಲೇನ ಹ್ಮ್ ನಡಿ ಅಯ್ಯವ ಮಧ್ಯಾಹ್ನ ಊಟಕ್ಕೆ ಏನ್ ಬರುದಿಲ್ ಬೇ ಹೊತ್ತ ಆಗ್ಬಿಟ್ಟತಿ ಅಲ್ಲೇ ಏನ್ರ ತಿಂತೇವಂತ ಅವ್ರು ಇರ್ತಾರ ಕಾಂತತಿ ಒಟ್ಟರು ಹೋಟೆಲ್ ನಾಗ ಚಾ ಕುಡಿತೀವಿ ನಿನ್ಗೂ ಬರ್ಬೇಕಾರ ಏನಾರ ತಗೊಂಬರ್ತೇನಂತ ಏನ್ ಬರ್ತೇತೇ ಹ್ಮ್ ಆತ್ಮ ಹೋಗ್ರಿ ಹೋಗ್ಬರ್ತೇನ್ರಿ ಹೂ ಆತ ತ ಹಳ್ಳ ಇದ್ದಿ ನೋಡಿ ತಕೊಳ್ಳಕ ಹೋಗಬಡ ಹಳ್ಳು ಅವರು ಕೊಡು ಮುಂದೆ ಲೆಕ್ಕ ಹಿಡಿತಾರ ಮತ್ತೆ वापस ಹಾಕಕ ಹೋದೆ ಅದಕ್ಕೆ ಹಲ್ಲು ಗಿಳ್ ಗಿಳೆಲ್ಲ ತಗೆ ತೂಕ ಮುರು ತಗಂತಾರ ಯಾವಾಗ ಹಲ್ಲು ಪಳ್ಳ ಇಲ್ಲದ ಬಂಗಾರನ ತಗೋ ತಗಾಂದ್ರೆ ಬಾಳ್ಕಿ ಬರ್ತಿತಿ ಆಮೇಲೆ ತುಕಾನು ಈಡಕತಿ ಆ ಹೂನ್ರೀ ಅತ್ತೆ ಹಂಗೇ ಮಾಡ್ತೀನ್ ತೂರಿ ಬರ್ತನ್ರಿ ಪಾಪ್ಯಾ ಪಾಪ್ಯಾ ಏನ್ ಬೇವಾ ಅಲ್ಪಾ ನಿಮ್ಮಣ್ಣ ಮತ್ತೆ ಒಂದು ಜಗ ತೊಳಾತಿದ್ದ ನಿಮಗೆ ಗೊತ್ತೈತಲ್ಲ ಅದಕ್ಕೆ ಮತ್ತೆ ಈಗ ಲೋನ್ ಮಾಡಿಸೋದು ಹೆಂಗೆ ಏನು ಮತ್ತೆ ನಿನ್ನ ಕೆಲಸದ ಮ್ಯಾಗ ಮಾಡಿಸೋಂತ ನೀನು ಅಂದಿ ಅದಕ್ಕೆ ಅವ ಅದನ್ನ ಮಾಡೋಣ ಅಂತ ಮಾಡೋಣ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಕಟ್ಸಕ್ಕೆ ಆಗ್ತೈತೆ ನಾ ಲೋನು ಅಲ್ಲ ವಾ ಈಗ ನೀನು ಅವ್ರು ತಿಮ್ಮೇಗೌಡ್ರು ಹೇಳಿದ್ ನೀನು ಕೇಳಿದಿಲ್ಲ ಇದು ಇನ್ನೂ ಒಂದು ಜಗ ಆಯ್ತಂತಲ್ಲ ಬೇಕು ಕೊಡೋದು ಅದಕ್ಕೆ ಮತ್ತೆ ಈಗ ಒಂದ ಇತ್ತ ನಾ ಹಂಗ್ರ ಅಣ್ಣಕ್ಕೆ ತಗೋ ಅಂತ ಹೇಳಿದ್ದೆ ಮತ್ತೀಗ ಇನ್ನೊಂದು ಒಂದು ಐತಂದ್ರೆ ಮತ್ತೆ ನಾನೊಂದು ತೊಗೊಂಡ್ರ ಅಂತ ಮಾಡಿದ್ದೆ ஆஹ் இன்னொன்னு மத்த நீ தோம்பிடுங்க நான் தகோ அண்ணா நீடிர் அந்த நீங்க நீ ரி மத்த நீ இன்னொன்னா தகன் நீனாட்ட ನನಗ ಇಬ್ರು ಅಷ್ಟಪ್ಪ ಏನು ನೀ ಚಲೋ ಇದ್ರು ಖುಷಿನೇ ಅಮ್ಮ ಚಲೋ ಇದ್ರು ಖುಷಿನೇ ಈಗ ನೀನೇ ಅವತ್ತ ಅಂದವ ಅವಾ ಅಂತ ಅವತ್ತು ಹೇಳಿದ್ದೆ ಈಗ ಇದ್ಕಿದ್ದಂಗ ಬೇಡ ಅನ್ನಕತ್ತಿ ಹೋಗ್ಲಿ ಮತ್ತೆ ಇನ್ನೊಂದು ಜಾಗ ಐತಿ ಅವ ತಗೋತೇನೆ ಅಂತ ನೀ ಹೇಳಕತಿ ನೀನ ತಗೋಂಗ ಇನ್ನೊಂದು ಏನಾರ ವ್ಯವಸ್ಥೆ ಮಾಡ್ತೀನಿ ನೋಡ ರಾಜು ಬೇಜಾರ್ ಮಾಡ್ಕೊಬೇಡಪ್ಪ ರಜಾ ನೀ ಹಿಂಗ ಮಾಡಿ ಮನಿ ಮ್ಯಾಗ ಲೋನ್ ತಗಸ್ಕೊಂಬಿ ಹ್ಞೂ ಆಪ್ ಹಂಗ ಮಾಡ್ತೀವಿ ಹಂಗಲ್ವೇ ಬ್ಯಾಂಕ್ನಾಗ ಮನಿ ಮ್ಯಾಗ ಲೋನ್ ಕೊಡೋದು ಯಾರ ಹೆಸರಿಗೆ ಮನಿ ಐತಿ ಅವ್ರಿಗೆ ಕೊಡ್ತಾರೆ ಮತ್ತೆ ನೀ ಅಣ್ಣನ ಹೆಸರಿಗೆ ಲೋನ್ ಮಾಡ್ಸಕತ್ತಿ ಅಂದ್ರೆ ಮನಿ ಮತ್ತೆ ಅವನ ಹೆಸರಿಗೆ ಬರೀಬೇಕತ್ತಿ ಇದು ಒಳ್ಳೆ ಅವಕಾಶ ಅದಕ್ಕೇನೈತಿ ಲೋನಿನ ಸಂಬಂಧ ಅತ್ತಿಯವರು ನಮ್ಮ ಮನಿಯವರ ಹೆಸರಿಗೆ ಬರೀತಾರೆ ಬಿಡ್ರಿ ಮನಿನ ಅದು ಹೆಂಗಾಕತ್ವಾ ನಾವು ಇರು ಮಠ ಯಾರ ಹೆಸರಿಗೆ ಬರೀದಿಲ್ವಾ ಈಗಿನ ಕಾಲದಾಗ ಯಾವ ಮಕ್ಕಳ ನಂಬುದು ಏನೈತ್ವಾ ನಾವು ಇದ್ದಾಗ ಇಷ್ಟು ಜಗಳ ಮಾಡಕತ್ತೀರಿ ನೀವು ಮನಸ್ತಾಪ ಮಾಡ್ಕೊಳಕತ್ತೀರಿ ಇನ್ನು ನಾವು ಎಲ್ಲ ನಿಮ್ಮ ಕೈಯಾಗ ಕೊಟ್ಟು ಕುಂತರ ನಾಳೆ ನಮ್ಗತಿ ಏನ್ವಾ

ನನ್ನ ಮಗ್ಗೆ ಏನಾದರೂ ನಾ ಅದೇನಿ ನೀ ಬದುಕಿರೋ ಮಟ್ಟ ನನ್ನ ಮಗ್ಗೆ ನಾನು ಒಳ್ಳೇದು ಬಯಸೇ ಬಯಸ್ತೀನಿ ಏನೇ ಆವಾದರೂ ಅಷ್ಟೇ ನೀ ಆದರೂ ಅಷ್ಟೇ ಇವಾದರೂ ಅಷ್ಟೇ ನನ್ನ ಮಗಳಾದರೂ ಅಷ್ಟೇ ಹಂಗಾರೇವ ಹೊಲದ ಮೇಲೆ ಲೋನ್ ತಗೋಲನ್ ಬಿ ಆಗ್ತಗಪ್ಪ ಹೊಲನು ಅವನ ಹೆಸರಿಗಿಲ್ಲ ಅಲ್ಬೇ ಇಲ್ಲಂದ್ರೆ ಏನಪ್ಪ ಹೊಲ ಯಾರ್ದು ಐತಲ್ಲ ಅವರು ನಡಕ ಸಹಿ ಮಾಡಿ ಏನ ಜಮೀನ್ ಆದ್ರೆ ಸಿಗತತಿ ಸಿಗಂಗಿಲ್ಲ ಅಂತ ಏನಿಲ್ಲ ಅಂದ್ರೆ ಈಗ ನೀವ್ ಅಕ್ಕಿರ್ನ ನಡಕ ಆಗ್ಬೇಕಲ್ಪ ಮತ್ತೆ ಹೊಟ್ಟೆಗಿಂದ ತಗದಿರ್ತೇನೆ ಮತ್ತೆ ಆಗ್ಬೇಕಲ್ಲ ನಿನಗಾದ್ರೂ ಅಷ್ಟೇ ಅವಂಗಾದ್ರೂ ಅಷ್ಟೇ ಏನ ಹ್ಮ್ ಆಗ್ಬೇಕು ಈಗ ಇದನ್ನ ಮಾತಾಡಿ ಮನಸ್ಸು ಹಾಳು ಮಾಡ್ಕೋಬೇಡ್ರಿ ಏನ ತಾಮ್ರ ದುಡ್ಡು ತಾಯಿ ಮಕ್ಕಳನ್ನು ಅಂತ ಹೇಳಿ ಹಂಗ ಈಗ ದುಡ್ಡಿನ ವಾರದಾಗ ಅಣ್ಣ ತಮ್ಮಗಳು ಬ್ಯಾರಕ ಪಾ ಏನ ಇದನ್ನ ಮನ್ಸಿಗೆ ಹಚ್ಕೊಳಕು ಹೋಗಬೇಡ್ರಿ ಏನ ಇದನ್ನ ಇದಿಷ್ಟೇ